ಸಂಗೀತಂ ಶರಣಂ ನಿನಗೆ. ರೈತರು ಯಾವುದೇ ಬೆಳೆ ಬೆಳಿಬೇಕು ಅಂದರೂ ಖರ್ಚು ಎಷ್ಟು ಮಾಡಬೇಕು ಎಂಬುದೇ ಪ್ರಶ್ನೆ. ರಾಸಾಯನಿಕ, ಔಷಧಿ, ಗೊಬ್ಬರ ಎಷ್ಟು ಕೊಡಬೇಕು ಅನ್ನೋ ವಿಚಾರಣೆ ಮಾಡಿ ಮಾಹಿತಿ ಪಡೆದು ಬೆಳೆ ಬೆಳೆಯಲು ಮುಂದಾಗ್ತಾರೆ. ಆದರೆ ನಾವು ಮಾಡಿದ ನಿರ್ಧಾರ ಸರಿನಾ ತಪ್ಪೋ ಎಂಬ ಕಲ್ಪನೆಯೂ ಇರೋದೇ ಇಲ್ಲ. ನಾವು ಬಳಸುವ ರಾಸಾಯನಿಕಗಳಿಂದ ಮಣ್ಣು ಮತ್ತು ಪರಿಸರ ಏನಾಗುತ್ತೆ ಎಂಬ ಅರಿವೇ ಇಲ್ಲದೆ ರಾಸಾಯನಿಕ ವ್ಯವಸಾಯ ಮಾಡಿ ಖರ್ಚು ಜಾಸ್ತಿ, ಜೊತೆಗೆ ಪರಿಸರ ಮಾಲಿನ್ಯ, ಎರಡೂ ತೊಂದರೆ ಎದುರಿಸುತ್ತಿದ್ದಾರೆ. ಆದರೆ ಸಾವಯವ ಕೃಷಿಯಲ್ಲಿ ಇರುವ ಲಾಭಗಳನ್ನು ತಿಳಿದು ಪರಿಸರ ಸ್ನೇಹಿ ಲಾಭದಾಯಕ ಕೃಷಿ ಮಾಡುವ ರೈತರು ಕೆಲವೇ ಜನ. ಇಂತಹ ಸಾವಯವ ರೈತರಾದ ಸಂತೋಷ್ ಪಾಟೀಲ್ರವರು 3 ಎಕರೆಯಲ್ಲಿ ಸಾವಯವ ಪದ್ಧತಿಯಲ್ಲಿ ದಾಳಿಂಬೆ ಕೃಷಿ ಮಾಡುತ್ತಿದ್ದಾರೆ. ಇವರ ಯಶಸ್ವಿ ಮತ್ತು ದಾಳಿಂಬೆ ತೋಟದ ಪರಿಚಯ ನಿಮಗಾಗಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಸರ್ ಸಂತೋಷ್ ಪಾಟೀಲ್ ಅಂತ ಹೇಳಿ ಸರ್. ಬೆಳಗಾವಿ ಡಿಸ್ಟ್ರಿಕ್ಟು ಅದನ್ನ ತಾಲೂಕು ಕಕ್ಕಬರಿಂದ ಗ್ರಾಮ. ಎಷ್ಟು ವರ್ಷದಿಂದ ನೀವು ದಾಳಿಂಬೆ ಬೆಳೀತಾ ಇದ್ದೀರಾ? ಸರ್ ನಾವು ಈಗ 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು ಸರ್. 7 ವರ್ಷ ಆಯ್ತು? ಹಾಂ ಸರ್. 7 ವರ್ಷದಿಂದ ನೀವು ದಾಳಿಂಬೆ? ಹಾಂ, ದಾಳಿಂಬೆ ಬೆಳೀತಾ ಇದೆ ಸರ್. ಎಷ್ಟು ಎಕರೆ ಇದೆ ಸರ್ ಒಟ್ಟು? ಸರ್ ನಮ್ಮದು 3 ಎಕರೆ ಸರ್. 3 ಎಕರೆ? ಹಾಂ, 3 ಎಕರೆ ಸರ್. 7 ವರ್ಷದಿಂದ ದಾಳಿಂಬೆ ಬೆಳೀತಾ ಇದ್ದೀರಾ? ಹಾಂ ಸರ್. ಯಾವ ಥರ ಬೆಳೀತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ತೀರಾ? ಹಾಂ ಸರ್, ನಾವು ಮೊದಲಿಗೆ ಸರ್ ಇವೆಲ್ಲ ರಾಸಾಯನಿಕ ಹಾಕಿಬಿಟ್ಟು ಬೆಳೀತೀವಿ ಸರ್. ಇವು ಮೊದಲಿಗೆ ಸ್ಟಾರ್ಟಿಂಗ್ ಸರ್ ಇವೆಲ್ಲ DAP ಎಕ್ಟೋಡಸ್ ಸರ್ ಕಂಟೆಂಟ್ಸ್ ಎಲ್ಲ ಹಾಕಿ ಬೆಳಿಬೇಕಿದೆ ಸರ್. ಹಾಗಾಗಿ ಸರ್ ಮೊದಲಿಗೆ ರೋಗಗಳು ಭಾಳ ಬರ್ತದೆ ಸರ್. ಇವು ಹೂ ಫ್ಲವರಿಂಗ್ ಸೆಟ್ಟಿಂಗ್ ಆಗ್ತಿಲ್ಲ ಸರ್. ಫ್ಲವರಿಂಗ್ ಯಾವ ಸೆಟ್ಟಿಂಗ್ ಹೊಡೆದ್ರು ಸೆಟ್ಟಿಂಗ್ ಆಗ್ತಾಯಿಲ್ಲ ಸರ್. ಯಾವುದೋ ಸ್ಪ್ರೇ ಕೊಟ್ರು. ಈಗೇನು ಸರ್ ಇದು ಆರ್ಗ್ಯಾನಿಕ್ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಲ್ಲ ಸರ್. ನಮ್ಗೆ ರಿಸಲ್ಟ್ ಸೊಲ್ಯೂನ್ ಸರ್. ಅಲ್ಲಿ ಹೂ ಫ್ಲವರಿಂಗ್ದಾಗ ಹೂನು ಚಲೋ ಬಂದಿದೆ ಸರ್. ಫ್ಲವರಿಂಗ್ ಉಳಿದು ಇಲ್ಲ ಸರ್. ಈಗ ಫ್ಲವರಿಂಗ್ ಈಗ ಈ ಸ್ಟೇಜ್ನಲ್ಲಿ ಫ್ಲವರಿಂಗ್ ಸ್ಟೇಜ್ನಲ್ಲಿ ಸರ್ ನಾವು ಈಗ 1.5 ಔಷಧ ಹೊಡೆದ್ರೆ ಸೆಟ್ಟಿಂಗ್ ಆಗ್ತಿತ್ತು. ಈಗ ಔಷಧ ಸ್ಪ್ರೇ ಕೊಡಲ್ದನ ಸರ್ ಸೆಟ್ಟಿಂಗ್ ಆಗ ಮುಂದೆ ಬಂದಿದೆ ಸರ್. ಹಾಂ ಸರ್. ಸರ್ ಮೊದಲಿಗೆ ಸರ್ ಈ ಭೂಮಿ ಸರ್ ಭಾಳ ಗಟ್ಟಿಯಾಗಿ ಬಿರ್ಸಾಗಿದ್ರು ಸರ್. ಈಗ ಹಾಂ ರಾಸಾಯನಿಕ ಬಳಸಿದಾಗ ಸರ್. ಈಗ ಡಾಕ್ಟರ್ ಸಾಯಲ್ ಯೂಸ್ ಮಾಡೋದು ಸರ್ ಭೂಮಿ ಫಲವತ್ತಾಗಿದೆ ಸರ್. ಹಾಂ ಮೃದು ಆಗಿದೆ, ಮಣ್ಣು ಮೆತ್ತಗಿದೆ ಸರ್. ಅದು ಬೇರುಗಳು ಸರ್ ವೈಟ್ ಸರ್, ಫುಲ್ ಬೆಳಗ್ಗೆ ಬಂದಿದೆ ಸರ್. ಫುಲ್ ಬೇರು ಕ್ಲಿಯರ್ ಸರ್. ಅದ್ರ ರಾಸಾಯನಿಕ ಯೂಸ್ ಮಾಡಿದಾಗ ಸರ್ ಗಂಟು ಗಂಟಾಗಿ ಇರ್ತದೆ ಸರ್ ಬೇರು. ಹಾಂ ಸರ್. ಅದು ಎರೆಹುಳ ಎಲ್ಲ ಬಂದಿದೆಯಾ? ಹಾಂ ಸರ್. ಆಗ ರಾಸಾಯನಿಕ ಯೂಸ್ ಮಾಡಿದಾಗ ಎರೆಹುಳ ಬರ್ತಿಲ್ಲ ಸರ್. ಇಲ್ಲ ಸರ್. ಈಗ ಡಾಕ್ಟರ್ ಸಾಯಲ್ ಹಾಕಂತಲೇ ಸರ್ ಎರೆಹುಳ ಬರ್ತಾ ಇದೆ ಸರ್. ಎರಡು ಮಣ್ಣಲ್ಲಿ ಎರಡು ಐತೆ ಸರ್ ತಯಾರಾಗಿದೆ. ಮತ್ತೆ ನಿಮಗೆ ಕಾಂಡ? ಹಾಂ ಸರ್. ಯಾವ ಥರ ಬರ್ತಾ ಇತ್ತು ಈ ಎಲೆ? ಯಾವ ಥರ ಬರ್ತಾ ಇತ್ತು ರಾಸಾಯನಿಕ ಬಳಸ್ತಾ ಇದ್ದಾಗ? ಸರ್ ಎಲೆ ಸರ್ ಸ್ವಲ್ಪ ಬಿರುಸು ಇರ್ತಾ ಇದೆ ಸರ್ ಈ ರಾಸಾಯನಿಕ ಯೂಸ್ ಮಾಡಿದಾಗ ಸರ್. ಈಗ ಡಾಕ್ಟರ್ ಸಾಯಲ್ ಯೂಸ್ ಮಾಡೋದು ಸರ್ ಎಲೆ ಮೆತ್ತಗಿದೆ ಸರ್, ಫುಲ್ ಮೆತ್ತಗಿರುತ್ತೆ ಸರ್. ಸರ್ ಮೆತ್ತಗಳಲ್ಲಿ ಒಬ್ಬರು ಚಾನ್ಸಸ್ ಹೆಚ್ಚಿದೆ ಸರ್. ರೋಗನೂ ಕಡಿಮೆ ಸರ್. ರೋಗನೂ ಕಡಿಮೆ? ಹಾಂ ಸರ್. ಮತ್ತೆ ನಿಮಗೆ ಹೂವ? ಹಾಂ ಸರ್. ರಾಸಾಯನಿಕ ಬಳಸ್ತಾ ಇದ್ದಾಗ ಹೂವ? ಹಾಂ ಸರ್. ಫುಲ್ ಡ್ರಾಪ್ ಆಗ್ತಾ ಇತ್ತಾ ಇಲ್ಲಾಂದ್ರೆ ಹೂವು ಬರ್ತಾ ಇತ್ತ ನಿಮಗೆ? ಹಾಂ ಸರ್, ರಾಸಾಯನಿಕ ಯೂಸ್ ಮಾಡೋದು ಹೂ ಬರ್ತಿತ್ತು ಸರ್. ಎಷ್ಟು ಬೇಕಷ್ಟು ಹೂ ಬರ್ತಿತ್ತು. ಆದರೆ ಹೂ ಡ್ರಾಪ್ ಆಗಿಬಿಡ್ತದೆ ಸರ್, ನಿಂದಿರ್ತಿದ್ದಿಲ್ಲ ಸರ್, ಕೆಳಗೆ ಬಂದ್ಬಿಡ್ತಿದ್ದಲ್ಲ. ಹಾಂ ಸರ್. ಅರ್ಧ ಈಗ ಒಂದು ಗಿಡಕ್ಕೆ 100 ಹೂ ಬಂದರು ಸರ್, ಅದರಲ್ಲಿ 25 ಹೂ ನಿಂದಿರ್ತದೆ ಸರ್. ಎಲ್ಲ ಹೂವನ್ನ ಉಳಿಯಬಿಡ್ತದೆ ಸರ್. ಆದರೆ ಸೆಟ್ಟಿಗೆ ಆಗ್ತಿಲ್ಲ ಸರ್. ಅಂದರೆ ಈಗ ಆರ್ಗ್ಯಾನಿಕ್ ಯೂಸ್ ಮಾಡಲ್ಲ ಸರ್, ಡಾಕ್ಟರ್ ಸಾಯಿ ಯೂಸ್ ಮಾಡಿದ್ರೆ ಸರ್. ಅದಕ್ಕೆ ಹೂವಿಗೆ ಔಷಧಿ ಕೊಡಲಿ ಸರ್, ಆಟೋಮೆಟಿಕ್ ಏಟ್ ಬರ್ತಿಲ್ಲ ಹೂ, ಸೆಟ್ ಆಗಿಬಿಡುತ್ತೆ ಸರ್. ಸೆಟ್ ಆಗಿಬಿಟ್ಟಿದೆ? ಹಾಂ, ಸೆಟ್ ಆಗಿಬಿಟ್ಟಿದೆ ಸರ್. ಹಾಂ ಸರ್. ಸರಿ. ಮತ್ತೆ ಕಾಯಿ ನಿಮಗೆ? ಹಾಂ ಸರ್. ಕಾಯಿ ಬಂದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ. ಹಾಂ ಸರ್, ಇದು ಕಾಯಿ ಬಂದ್ಮೇಲೆ ಗೊತ್ತಾಗುತ್ತೆ ಸರ್. ನಿಮ್ಮ ಅನಿಸಿಕೆ ಏನು, ಕಾಯಿ ನಿಮಗೆ ಚಲೋ ಬರುತ್ತೆ? ಹಾಂ ಸರ್, ಈ ನಮಗೆ ಪ್ರಕಾರ ನೋಡ್ಬೇಕಾದ್ರೆ ಸರ್ ನಮಗೆ ಕಾಯಿನೂ ಸರ್ ಭಾರಿ ಸೂಪರ್ ಬರುತ್ತೆ ಅಂತ ಅನಿಸುತ್ತೆ ಸರ್ ನಮಗೆ. ಈಗೇನು ಫ್ಲವರ್ ಸೆಟ್ಟಿಂಗ್ ಆಗ್ತಾ ಇದೆ ಸರ್, ಈ ಪ್ರಕಾರ ನೋಡ್ರಿ ಸರ್ ನಮಗೆ ಕಾಯಿನೂ ಸ್ವಲ್ಪ ಪದಸರಿ ಚಲೋ ತಂಗಿ ಬಂದು ಚಲೋ ಬೆಳೀತೆ ಅನಿಸುತ್ತೆ ಸರ್ ನಮ್ಗೆ. ಚಲೋ ಅನಿಸ್ತಾ ಇದೆ? ಹಾಂ, ಚಲೋ. ಫುಲ್ ರಿಸಲ್ಟ್ ಅನಿಸುತ್ತೆ ಸರ್ ನಮ್ಗೆ. ಫುಲ್ ರಿಸಲ್ಟ್ಸ್ ಇದೆ. ಆಮೇಲೆ ರೋಗ ಹೆಂಗೆ ನಿಮಗೆ, ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾಗ ರೋಗ ಎಷ್ಟು ಬರ್ತಾ ಇತ್ತು? ಈ ಕೆಮಿಕಲ್ ಯೂಸ್ ಮಾಡೋಕೆ ಸರ್ 10% ರೋಗ, ಫುಲ್ ರೋಗ ಬರುತ್ತೆ ಸರ್. ಈಗೇನು ರೋಗನಿಲ್ಲ ಸರ್ ನಮ್ಗೆ. ಈಗ ಸದ್ಯ ಮಾಡಿದಾಗಂದ್ರೆ ಈಗ ತಪ್ಪಲ ಮ್ಯಾಗೆ ಚಿಕ್ಕಿ ಚಿಕ್ಕಿ ಬರ್ತದೆ ಸರ್. ಈಗ ಈ ಫ್ಲವರಿಂಗ್ ಚಿಕ್ಕಿ ಬರೋದು ಪೊಸಿಷನ್ ಇತ್ತು ಸರ್. ಆದರೆ ಈಗ ಚಿಕ್ಕಿನ ಬಂದ್ರೆ ಏನಿಲ್ಲ ಸರ್, ಕ್ಲಿಯರ್ ಇದೆ ಸರ್ ಎಲ್ಲ. ಹಾಂ, ಫುಲ್ ಕ್ಲಿಯರ್ ಇದೆ ಸರ್. ಈ ಡಾಕ್ಟರ್ ಸಾಯಿಲ್ ಯೂಸ್ ಮಾಡಿದ್ರೆ ಲಾಭ ಇದೆ ಸರ್. ಇನ್ನೊಂದಾಗಿ ಮ್ಯಾಗ ಸ್ಪ್ರೇನು ಕಡಿಮೆ ಆಗ್ತದೆ ಸರ್. ಮತ್ತೆ ಭೂಮಿಗೆ ಫಲವತ್ತು ಕೊಡ್ತದೆ ಸರ್. ಭೂಮಿಗೂ ಖರ್ಚು ಭಾಳ ಆಗಲ್ಲ ಸರ್. ಈ ಮತ್ತು ಇವೆಲ್ಲ DAP ಅವು ಕಂಟೆಂಟ್ಸ್ ಎಕ್ರೋಡೋಸ್ ಅವು ಇವೆಲ್ಲ ಹಾಕಿ ಸರ್ ಖರ್ಚು ಆಗುತ್ತೆ ಸರ್. ಅದು ಡಾಕ್ಟರ್ ಸಾಯಿಲ್ ಬಿಡೋದ್ರಿಂದ ಖರ್ಚು ಕಡಿಮೆ ಆಗುತ್ತೆ ಸರ್. ಕಡಿಮೆ ಆಗುತ್ತೆ? ಹಾಂ ಸರ್. ಕಡಿಮೆ ಲಾಭ ಜಾಸ್ತಿ? ಹಾಂ, ಲಾಭ ಜಾಸ್ತಿ ಸರ್, ಫುಲ್ ಲಾಭ ಇಲ್ಲ ಸರ್.
ನಿಮ್ಮ ಹೆಸರು? ಚಿದಾನಂದ ಸೇಗುಣಿ ಅಂತ ಸರ್. ಚಿದಾನಂದ, ನೀವು ಇಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ನಾವು ಈಗ 2 ವರ್ಷ ಆತ ಸರ್. ದಾಳಿಂಬೆ 2 ವರ್ಷದಿಂದ ಬೆಳೀತಾ ಇದ್ದೀರಾ? ಹೌದು. ನೀವು ಪಕ್ಕದಲ್ಲಿ ಬೆಳೀತಾ ಇದ್ದೀರಾ? ಹೌದು. ಯಾವ ಥರ ಬೆಳೀತಾ ಇದ್ದೀರಾ ಸರ್ ನೀವು? ಸರ್ ರೋಗ ಕಾಡಲ ಐತ್ರಿ ನಮಗೆ, ಇದು ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ ಸರ್. ಇಲ್ಲಿ ಈಗ ನೀವು ರೀ ಇವ್ರಿಗೆ ಡಾಕ್ಟರ್ ಸಾಲಕ್ಕೆ ಬೆಳೆಸ್ಯಾರ್ರಿ ಇದನ್ನ, ನೀವು ಗೊಬ್ಬರ ಹಾಕಿ ಬೆಳೆಸಾತ್ತೀರಿ, ನಿಮ್ದಕ್ಕ ಇದಕ್ಕೆ ಏನು ಪರ್ಕನ್ಸ್ ಆಗಿತ್ತು ಹೇಳಿ ನೀವು? ನಮ್ಮದಕ್ಕ ಇದಕ್ಕಂದ್ರೆ ಇದ್ರದ ರಿಸಲ್ಟ್ ಚಂದ ಅನಿಸಲ ಐತ್ರಿ ನಮಗೆ. ಹೆಂಗೆ ಚಂದ ಐತ್ರಿ? ಎಲೆ ಸ್ವಲ್ಪ ಮೆತ್ತಗ, ಹೂವಿಂದ ಪಾಯಿಂಟ್ ಗತ್ಲೆ ಬರಲಾಯ್ತು, ಉದ್ದ ಹೆಣ್ಣು ಹೂವು ಹೆಚ್ಚಿಗೆ ಬರಲಾಯ್ತು, ಗಂಡು ಹೂವು ನಮ್ಮಲ್ಲಿ ಹೆಚ್ಚಿಗೆ ಐತ್ರಿ ಈಗ ಸದ್ಯಾಗ ನೋವು ನೋಡ್ಬೇಕಾದ್ರ ರೀ. ಅದರದಿಂದ ನಾವು ಇದನ್ನ ಮಾಡ್ಬೇಕಂತ ಹೇಳಿ. ಹೂ ಉದುರುದು ರೀ? ಹೂ ಉದುರುದು ಭಾಳ ಜೋರ್ ಐತ್ರಿ. ಮ್ಯಾಲ ಸ್ಪ್ರೇ ಇವ್ರಿಗೆ ನಿಮಗೆ ಏನು ಸ್ಪ್ರೇ ಹೊಡೆದ ಹೂ ಉದುರದಂಗ್ ಮಾಡಿದ್ರಿ? ಇವ್ರ ಏನು ಮಾಡಿಲ್ಲ, ನಾವು ಸ್ಪ್ರೇ ಹೊಡೆದೇವಿ ರೀ. ಸ್ಪ್ರೇ ಹೊಡೆದ್ರು ಕಂಟ್ರೋಲ್ ಸ್ಪ್ರೇ ಹೊಡೆದಿಲ್ಲ ರೀ. ಒಂದು ಸ್ಪ್ರೇ ಹೊಡೆದಿಲ್ಲ ರೀ. ಹೂ ಉಳ್ಬೇಕಂದ್ರೆ ಒಂದು ಸ್ಪ್ರೇ ಹೊಡೆದಿಲ್ಲ ರೀ. ಕೆಮಿಕಲ್ದಾಗ ಮಾಡಿದಾಗ ಸ್ಪ್ರೇ ಹೊಡೆದ್ರು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಈಗ ಎಷ್ಟು ಹೊಡೆದ ನೀವು? ನಾಲ್ಕು ಸರಿ ಬಿಡೋದೇ. ನಾಲ್ಕು ಸರಿ ಬಿಡೋದೇ. ನಾ ಇನ್ನೂ ಒಂದು ಸ್ಪ್ರೇ ತೊಂದಿಲ್ಲ ಸರ್. ಹೂ ಫ್ಲವರಿಂಗ್ ಸೆಟ್ಟಿಂಗ್ದಾಗ ಇನ್ನೊಂದು ತೊಂದಿಲ್ಲ ಸರ್. ಅದು ಇವನು ಈಗ ನಾಲ್ಕು ಸಲ ಹೊಡೆದಾರೆ ಸರ್. ಈಗ ಸರ್ ಅಲ್ಲಿಗೆ ನಿಮಗೆ 3 ಸರಿದು ಹಣ ಉಳಿತಾಯ ಆಯ್ತು? ಹಾಂ, 3 ಸರಿ. ಹಾಂ, ಖರ್ಚು ಕಡಿಮೆ ಆಯ್ತು ಸರ್. ನಿಮ್ಮ ಅನಿಸಿಕೆ ಏನನ್ಸುತ್ತೆ ಈಗ? ನಮ್ಮ ಅನಿಸಿಕೆ ನಾವು ಇದನ್ನ ಮಾಡ್ಬೇಕಂತ ಹೇಳಿ ಮಾಡಿವ್ರು. ಡಾಕ್ಟರ್ ಸಾಯಿಲ್ ಮಾಡ್ಬೇಕು. ಹಾಂ.